ಎಲ್ಲರಿಗೂ ನಮಸ್ಕಾರ ರೀ. ಈಗ ನಾವು ಸರ್ವ್ ಮಾಡಕತ್ತದ್ದು ನೋಡಿದ್ರೆ ನಿಮಗೆ ಪಟ್ಟನ ಗುರ್ತಾಕೈತಿ ರೀ, ಇದು ಬದನೆಕಾಯಿ ಪಲ್ಯ ಐತಿ ಅಂತೇಳಿ. ಈ ಬದನೆಕಾಯಿ ಪಲ್ಯ ನಾವು ನಿನ್ನೆ ವಿಡಿಯೋ ಒಳಗೆ ಬಿರಂಜಿ ಅನ್ನ ತೋರಿಸಿದ್ದು ರೀ. ಆ ಬಿರಂಜಿ ಅನ್ನಕ್ಕೆ ಈ ಬದನೆಕಾಯಿ ಪಲ್ಯ ಮಸ್ತ್ ಕಾಂಬಿನೇಷನ್ ಆಕೈತಿ. ಆ ಬಿರಂಜಿ ಅನ್ನ ಜೊತೆನ ಈ ಬದನೆಕಾಯಿ ಪಲ್ಯ ತೋರಿಸಿದ್ದು ರೀ ನಾವು. ಆ ಬಿರಂಜಿ ಅನ್ನ ನೀವು ನೋಡಬೇಕಾದ್ರೆ ಕೆಳಗಿನ ಲಿಂಕ್ ಬಾಕ್ಸ್ನೊಳಗೈತಿ, ನೀವು ನೋಡ್ಬೋದು. ಈ ಬಿರಂಜಿ ಅನ್ನದ ಜೊತೆ ಈ ಬದನೆಕಾಯಿ ಐತಲ್ಲ ಮಸ್ತ್ ಕಾಂಬಿನೇಷನ್ ಆಕೈತಿ. ಸುಲಭವಾಗಿ ಕೇವಲ 10 ನಿಮಿಷದೊಳಗೆ ಈ ಬದನೆಕಾಯಿ ಪಲ್ಯ ರೆಡಿ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಬರೋ ಬೆಲ್ ಗಂಟೆ ಹೊಡೆದನ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದು ಬಟ್ಲಾಗುವಷ್ಟು ಕಾಯಿ ತೊಗೊಂಡೀವಿ ರೀ, ಸಣ್ಣ ಪೀಸ್ ಮಾಡಿ ಇಟ್ಕೊಂಡೀವಿ. ಅದಕ್ಕೆ ಒಂದು 7-8 ಮೆಣಸಿನಕಾಯಿ ಕಟ್ ಮಾಡೀವಿ ಹಾಕತ್ತೀವಿ. ಅದಕ್ಕೆ ಕರಿಬೇವಿನ ಸೊಪ್ಪು ತೊಗೊಂಡೀವಿ, ಆಮೇಲೆ ಕೊತ್ತಂಬರಿ ತೊಗೊಂಡಿದ್ದೀವಿ, ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ತೊಗೊಂಡಿದ್ದೀವಿ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ಅದನ್ನು ಸಣ್ಣಂಗೆ ನೈಸ್ ಮಾಡ್ಕೊಂಬಿಡೋದ್ರಿ. ಹಿಂಗೆ ಕೊಬ್ಬರಿ ನೈಸ್ ಮಾಡಿ ನೀವು ಹಾಕಿದ್ರಂದ್ರೆ ಈ ಬದನೆಕಾಯಿ ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಆಕತ್ತಿ. ಮತ್ತು ಈ ಥರದ ಫ್ಲೇವರ ಕಲರ ಈ ಬದನೆಕಾಯಿ ಪಲ್ಯಕ್ಕೆ ಮಸ್ತ್ ಕಾಂಬಿನೇಷನ್ ಆಕತ್ತಿ ರೀ. ಈಗ ನಾವು ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಕತ್ತಿ. ಎಣ್ಣೆ ಬಿಸಿ ಆದ ಕೂಡಲೇ ಸಾಸಿವೆ, ಆಮೇಲೆ ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ಅದಕ್ಕೆ ಉದ್ದುದ್ದ ಕಟ್ ಮಾಡಿದ್ದ ಈರುಳ್ಳಿ ಹಾಕಿಬಿಡೋದು ನೋಡ್ರಿ. ಹಿಂಗೆ ಈರುಳ್ಳಿ ಹಾಕಿ ಈರುಳ್ಳಿ ಬಣ್ಣ ಬದಲಾಗೋ ತನಕ ಈರುಳ್ಳಿ ಚಲೋದಂಗೆ ಬೇಯಿಸೋದ್ರಿ. ಹಿಂಗೆ ಉದ್ದುದ್ದ ಹೆರಿಚಿರಂದ್ರೆ ಈ ಬದನೆಕಾಯಿ ಪಲ್ಯಕ್ಕೆ ಮಸ್ತ್ ಕಾಂಬಿನೇಷನ್ ಆಕತ್ತಿ. ಇದಕ್ಕೆ ನಮ್ಮ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಿದ್ವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರಿಬೇಡ್ರಿ, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಂದ್ರೆ ಈ ಅಡುಗೆ ಭಾಳ ಅಂದ್ರೆ ಭಾಳ ಘಮ ಕೊಡ್ತೈತಿ, ರುಚಿನೂ ಅಷ್ಟ ಮಸ್ತ್ ಆಕತ್ತಿ. ಈಗ ನಾವು ಸಣ್ಣಂಗೆ ಒಂದು ಟೊಮೆಟೊ ಹೋಳು ಇಟ್ಕೊಂಡಿದ್ವಿ, ಆ ಟೊಮೆಟೊ ಇದಕ್ಕೆ ಹಾಕಿಬಿಟ್ರು ನೋಡ್ರಿ. ಟೊಮೆಟೊ ಹಾಕ್ತಂದ್ರೆ ಅದು ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸಿಹಿ ಸಿಹಿ ಅಂದ್ರೆ ನೀರು ಬಿಡ್ತೈತಿ ರೀ, ಉಳ್ಳಾಗಡ್ಡಿ ಚಲೋದಂಗೆ ಮೆತ್ತಗಾಗ್ತವೆ. ಈಗ ನಾವು ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿ ಅದನ್ನೆಲ್ಲ ಒಗ್ಗರಣೆ ಮಿಕ್ಸ್ ಮಾಡಕತ್ತಿದ್ದೆ ನೋಡ್ರಿ. ಹಿಂಗೆ ಒಗ್ಗರಣೆ ಮಿಕ್ಸ್ ಮಾಡಿ ನೀವು ಬದನೆಕಾಯಿ ಪಲ್ಯ ಒಂದ್ಸಲ ಮಾಡಿಬಿಡ್ರಿ. ಈಗ ನಾವು ಅದಕ್ಕೆ ಕಾಯಿ ಏನು ನಾವು ಪೇಸ್ಟ್ ಮಾಡಿಟ್ಟಿದ್ದೆವಲ್ಲ ಆ ಕಾಯಿ ಹಾಕಿದ್ದೀವಿ. ಇದಕ್ಕೆ ಕಲರ್ ಬರಲ್ಲ ಅಂತೇಳಿ ಅರಿಶಿನ ಪುಡಿ ಬಳಸಕತ್ತಿದ್ದೀವಿ ರೀ. ಅರಿಶಿನ ಪುಡಿ ಸ್ವಲ್ಪ ಒಂದು ಚಿಟಿಕೆ ಜಾಸ್ತಿ ಆಗೈತಿ. ಹಿಂಗೆ ಜಾಸ್ತಿ ಮಾಡಿರಂದ್ರೆ ಕಲರ ಭಾಳ ಚಲೋ ಬರ್ತೈತೆ ರೀ, ಯಾಕಂದ್ರೆ ಇದು ನಾವು ಹಸಿ ಖಾರದೊಳಗೆ ಮಾಡಕತ್ತಿದ್ದೇವೆ ಅಂದ ಕೂಡಲೇ ಕಲರ ಹಿಂಗಿದ್ರನ ಇದಕ್ಕೆ ಮೆರಗ ಬರ್ತೈತೆ ರೀ. ಅದ್ರ ಸಲುವಾಗಿ ನಾವು ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಹಾಕಿವಿ. ಇದಕ್ಕೆ ಗರಂ ಮಸಾಲ ಹಾಕಿಬಿಟ್ಟು ನೋಡ್ರಿ. ಗರಂ ಮಸಾಲ ಹಾಕಿದ ಕೂಡಲೇ ನಮ್ಮದು ಅಡುಗೆ ಘಮ ಅಡುಗೆ ಮನೆ ತುಂಬ ಹರಡೈತೆ ರೀ. ಬದನೆಕಾಯಿ ನಾವು ಸಣ್ಣ ಸಣ್ಣ ಕ್ಯೂಬಾಗಿ ಕಟ್ ಮಾಡೀವಿ ರೀ, ಅಂದ್ರೆ ಚೌಕ್ ಚೌಕ್ ಕಟ್ ಮಾಡಿದ್ದೀವಿ. ನೀವು ಬೇಕಂದ್ರೆ ಉದ್ದುದ್ದನ್ನು ಕಟ್ ಮಾಡ್ಬೋದು. ಹಿಂಗೆ ಬದನೆಕಾಯಿ ಕಟ್ ಮಾಡಿ ನಾವು ಇದಕ್ಕೆ ಹಾಕಿ ಒಗ್ಗರಣೆ ಒಳಗೆ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ. ಆ ಬದನೆಕಾಯಿ ಈ ಒಗ್ಗರಣೆ ಒಳಗೆ ಎಷ್ಟು ಚೆಂದ ಕಾಣಿಸಕತ್ತಾವ ನೋಡ್ರಿ. ಇವು ನಾವು ಮೈಕೋ ಬದನೆಕಾಯಿ ತೊಗೊಂಡೀವಿ. ಈಗ ನಿಮ್ಮ ಕಡೆ ಯಾವ ಬದನೆಕಾಯಿ ಅವೈಲೇಬಿಲಿಟಿ ಐತಲ್ಲ ಆ ಬದನೆಕಾಯಿ ಹಾಕಿಬಿಡ್ರಿ. ಇದಕ್ಕೆ ನಾವು ಈಗ ನೀರು ಸೇರ್ಸಕತ್ತಿದ್ದೀವಿ ನೋಡ್ರಿ. ನಿಮಗೆ ಸ್ವಲ್ಪ ರಸರಸ ಬೇಕಾಗಿತ್ತಂದ್ರೆ ನೀರು ಜಾಸ್ತಿ ಹಾಕ್ರಿ. ಇಲ್ಲಪ್ಪ ನಮಗೆ ಗ್ರೇವಿ ಟೈಪ್ ಬೇಕಂತಂದ್ರೆ ನೀರು ಕಡಿಮೆ ಹಾಕ್ರಿ. ಈಗ ನೋಡ್ರಿ ನೀರು ಹಾಕಿದ ಕೂಡಲೇ ಬದನೆಕಾಯಿ ಎಲ್ಲ ಮೇಲೆ ಬಂದವು, ಮಸ್ತ್ ಕಾಣಕತ್ತಾವ. ಸ್ವಲ್ಪ ಇದನ್ನು ಒಂದು ಕುದಿ ಕುದಿಸಿಬಿಡ್ರಿ, ಭಾಳ ಕುದಿಸಾಕೋಬಿಡ್ರಿ. ಭಾಳ ಕುದಿಸ್ತಂದ್ರೆ ಮೆತ್ತಗಾಗಿ ಬಿಡ್ತಾವೆ, ಭಾಳವ ತಿನ್ನಕ್ಕಷ್ಟ ರುಚಿ ಬರೋದಿಲ್ಲ. ಈಗ ಮೇಲೆ ನಾವು ಇನ್ನೊಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ದರಸಾತೀವಿ. ನೀವು ಉಪ್ಪು ಹಾಕ್ಬೇಕಾರೆ ನೋಡ್ಕೊಂಡು ಹಾಕ್ರಿ. ಉಪ್ಪು ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಲಾಸ್ಟಿಂಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ರಿ. ಲಿಡ್ ಮುಚ್ಚಿ ಒಂದು 2-3 ನಿಮಿಷ ನಾವು ಅದನ್ನು ಚಲೋದಂಗೆ ಕುದಿಸಾವ್ರದವ್ರಿ. ಈಗ ಕುದಿ ಬರಾಕತೈತಿ, ಬದನೆಕಾಯಿ ಕರೆಕ್ಟಾಗಿ ಕುದ್ದೈತಿ. ಮ್ಯಾಲೆ ನಾವು ಅದಕ್ಕೆ ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡಿಬಿಡ್ತೀವಿ ನೋಡ್ರಿ. ಎಷ್ಟು ಮಾಡಿಬಿಡ್ತಂದ್ರೆ ನಮ್ಮದು ಬದನೆಕಾಯಿ ರೆಡಿ ಆತ್ರಿ. ಆ ಕಡೆ ಬಿರಂಜಿ ಅನ್ನ ರೆಡಿ ಆಗೈತಿ, ಈ ಕಡೆ ಬದನೆಕಾಯಿ ರೆಡಿ ಆಗೈತಿ. ಬಿರಂಜಿ ಅನ್ನ ಜೋಡಿ ಈ ಬದನೆಕಾಯಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತ್ತಿ. ಮತ್ತು ಬರೀ ನೀವು ಈ ಬದನೆಕಾಯಿ ಚಪಾತಿ ರೊಟ್ಟಿ ದೋಸೆ ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಕತ್ತಿ ರೀ. ಪುಲ್ಕ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕತ್ತಿ. ಒಂದ್ಸಲ ಮನೆಯೊಳಗೆ ಮಾಡಿ ಕೊಡ್ರಿ.
ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬದನೆಕಾಯಿ ನಾಯಿನ್ ತಿನ್ನಂಗಿಲ್ಲ ಅಂತೇಳಿ ಮೂಗು ಮುರಿತಾರಲ್ಲ, ಅವ್ರ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಈ ಬದನೆಕಾಯಿ ವಿಡಿಯೋ ನೋಡಿದ ಕೂಡಲೇ ನೀವು ಈ ರೆಸಿಪಿ ಮಾಡೋದ ಮರಿಬೇಡ್ರಿ, ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಈ ಬದನೆಕಾಯಿ ವಿಶೇಷವೊಳಗನ ವಿಶೇಷ ಐತಿ, ಬರೇ ಕೇವಲ 10 ನಿಮಿಷದೊಳಗೆ ಈ ಬದನೆಕಾಯಿ ಪಲ್ಯ ರೆಡಿ ಆಗ್ತೈತೆ ರೀ. ನೋಡೋಕ್ಕೆ ಅಷ್ಟು ಸುಂದರ ಕಾಣಿಸಕತ್ತೈತಲ್ಲ, ತಿನ್ನಕ್ಕೂ ಅಷ್ಟು ರುಚಿಕಟ್ಟಾಗೈತೆ ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ಇಂತಿಂಥ ಬದನೆಕಾಯಿ ಒಳಗನ ಭಾಳ ನಮೂನಿ ವೆರೈಟಿಗಳನ್ನು ಮಾಡ್ತಿರ್ತಾರೆ. ಅದರೊಳಗೆ ಈ ಹೋಳಗಾಯಿ ಬದನೆಕಾಯಿ ಇದೊಂದು ವಿಶೇಷ ನೋಡ್ರಿ. ಈ ಕಡೆ ಬಿರಂಜಿ ಅನ್ನ ಜೊತೆ ನಾವು ಅದನ್ನು ಸರ್ವ್ ಮಾಡೀವಿ, ನಾವೀಗ ಅದನ್ನು ರುಚಿ ನೋಡ್ತೀವಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.